ಓಂ ಶಾಂತಿ. ಮುರುಳಿಯ ದಿನಾಂಕ 23/10. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮ್ಮದು ಬುದ್ಧಿಯ ಯಾತ್ರೆಯಾಗಿದೆ, ಇದಕ್ಕೆ ಆತ್ಮಿಕ ಯಾತ್ರೆಯೆನ್ನಲಾಗುವುದು. ತಮ್ಮನ್ನ ತಾವು ಆತ್ಮ ಎಂದು ತಿಳಿಯಿರಿ, ಶರೀರವಲ್ಲ. ಶರೀರವೆಂದು ತಿಳಿಯುವುದು ಉಲ್ಟಾ ಆಗಿರುವುದಾಗಿದೆ. ಪ್ರಶ್ನೆ: ಮಾಯೆಯ ಪಾಂಪಿನಲ್ಲಿ ಮನುಷ್ಯರಿಗೆ ಯಾವ ಮರ್ಯಾದೆಯು ಸಿಗುತ್ತದೆ? ಬಾಬಾ ತಿಳಿಸ್ತಾರೆ, ಅಸುರಿ ಮರ್ಯಾದೆ. ಮನುಷ್ಯರು ಯಾರಿಗಾದರೂ ಸ್ವಲ್ಪ ಕೊಡ್ತಾರೆ, ನಾಳೆ ಅವ ಮರ್ಯಾದೆಯನ್ನ ಮಾಡ್ತಾರೆ. ಮಾಯೆ ಎಲ್ಲರ ಮರ್ಯಾದೆಯನ್ನ ತೆಗೆದುಹಾಕಿದೆ, ಅಂದರೆ ಪತಿತರನ್ನಾಗಿ ಮಾಡಿದೆ. ತಮ್ಮನ್ನ ದೈವಿ ಮರ್ಯಾದೆ ಉಳ್ಳವರನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಗಳೊಂದಿಗೆ ಕೇಳ್ತಾರೆ, ನೀವೆಲ್ಲರೂ ಎಲ್ಲಿ ಕುಳಿತಿದ್ದೀರಿ? ನೀವು ಹೇಳ್ತೀರಿ, ವಿಶ್ವದ ಆತ್ಮಿಕ ವಿಶ್ವವಿದ್ಯಾಲಯದಲ್ಲಿ ಕುಳಿತಿದ್ದೇವೆ. ಆತ್ಮಿಕ ಎಂಬ ಅಕ್ಷರವಂತೂ ಅವರುಗಳಿಗೆ ಗೊತ್ತೇ ಇಲ್ಲ. ವಿಶ್ವವಿದ್ಯಾಲಯಗಳು ಪ್ರಪಂಚದಲ್ಲಿ ಅನೇಕ ಇದೆ, ಇಡೀ ವಿಶ್ವದಲ್ಲಿ ಇದೊಂದೇ ಆತ್ಮಿಕ ವಿದ್ಯಾಲಯವಾಗಿದೆ. ಕಲಿಸುತ್ತಿರುವವರು ಒಬ್ಬರೇ ಆಗಿದ್ದಾರೆ. ಏನನ್ನು ಓದಿಸುತ್ತಾರೆ? ಆತ್ಮಿಕ ಜ್ಞಾನ. ಅಂದಾಗ ಇದು ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ, ಅಂದರೆ ಆತ್ಮಿಕ ಪಾಠಶಾಲೆಯಾಗಿದೆ. ಆಧ್ಯಾತ್ಮಿಕ ಎಂದರೆ ಆತ್ಮಿಕ ಜ್ಞಾನವನ್ನ ಓದಿಸುವವರು. ಯಾರು ಇದನ್ನು ಸಹ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಆತ್ಮಿಕ ತಂದೆಯೇ ಆತ್ಮಿಕ ಜ್ಞಾನವನ್ನ ಓದಿಸುತ್ತಾರೆ, ಆದ್ದರಿಂದ ಅವರಿಗೆ ಶಿಕ್ಷಕನೆಂದು ಹೇಳುತ್ತಾರೆ, ಆತ್ಮಿಕ ತಂದೆಯೆಂದು ಹೇಳುತ್ತಾರೆ. ಒಳ್ಳೆಯದು, ಮತ್ತೇನಾಗುವುದು? ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಈ ಆತ್ಮಿಕ ಜ್ಞಾನದಿಂದ ನಾವು ನಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನ ಸ್ಥಾಪನೆ ಮಾಡುತ್ತೇವೆ. ಒಂದು ಧರ್ಮದ ಸ್ಥಾಪನೆ ಉಳಿದೆಲ್ಲಾ ಧರ್ಮಗಳ ವಿನಾಶವಾಗುವುದು. ಈ ಆಧ್ಯಾತ್ಮಿಕ ಜ್ಞಾನಕ್ಕೆ ಮತ್ತೆ ಧರ್ಮಗಳೊಂದಿಗೆ ಯಾವ ಸಂಬಂಧವಿದೆ ಎಂಬುದನ್ನೂ ಸಹ ಇಲ್ಲಿ ನೀವು ತಿಳಿದುಕೊಂಡಿದ್ದೀರಿ. ಒಂದು ಧರ್ಮದ ಸ್ಥಾಪನೆ ಈ ಆತ್ಮಿಕ ಜ್ಞಾನದಿಂದಲೇ ಆಗುತ್ತದೆ. ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದಾರಲ್ಲವೇ, ಅದಕ್ಕೆ ಆತ್ಮಿಕ ಪ್ರಪಂಚ ಎಂದು ಹೇಳುತ್ತಾರೆ. ಈ ಆತ್ಮಿಕ ಜ್ಞಾನದಿಂದ ನೀವು ರಾಜಯೋಗವನ್ನ ಕಲಿಯುತ್ತೀರಿ, ರಾಜಧಾನಿಯು ಸ್ಥಾಪನೆಯಾಗುತ್ತದೆ. ಒಳ್ಳೆಯದು. ಅನ್ಯ ಧರ್ಮದವರೊಂದಿಗೆ ಯಾವ ಸಂಬಂಧವಿದೆ? ಮತ್ತೆಲ್ಲಾ ಧರ್ಮಗಳು ವಿನಾಶವನ್ನ ಹೊಂದುತ್ತವೆ, ಏಕೆಂದರೆ ನೀವು ಪಾವನರಾಗುತ್ತೀರಿ. ಆದ್ದರಿಂದ ನಿಮಗೆ ಹೊಸ ಪ್ರಪಂಚವು ಬೇಕು. ಇಷ್ಟೆಲ್ಲ ಅನೇಕ ಧರ್ಮಗಳು ಸಮಾಪ್ತಿಯಾಗಿ ಒಂದು ಧರ್ಮವು ಇರುತ್ತದೆ. ಇದಕ್ಕೆ ವಿಶ್ವದಲ್ಲಿ ಶಾಂತಿಯ ರಾಜ್ಯದ ಸ್ಥಾಪನೆ ಎಂದು ಹೇಳಲಾಗುತ್ತದೆ. ಈಗ ಪತಿತ ಅಶಾಂತಿಯ ರಾಜ್ಯವಿದೆ, ನಂತರ ಪಾವನ ಶಾಂತಿಯ ರಾಜ್ಯವಾಗುತ್ತದೆ. ಈ ಅನೇಕ ಧರ್ಮಗಳು ಎಷ್ಟೊಂದು ಅಶಾಂತಿ ಇದೆ. ಎಲ್ಲರೂ ಪತಿತರೇ ಪತಿತರಾಗಿದ್ದಾರೆ. ರಾವಣನ ರಾಜ್ಯವಲ್ಲವೇ? ಈಗ ಮಕ್ಕಳಿಗೆ ಗೊತ್ತಿದೆ, ಈ ಐದೂ ವಿಕಾರಗಳನ್ನ ಅವಶ್ಯವಾಗಿ ಬಿಡಲೇಬೇಕಾಗಿದೆ. ಇದನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತಿಲ್ಲ. ಆತ್ಮವು ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರವನ್ನ ತೆಗೆದುಕೊಂಡು ಹೋಗುತ್ತದೆ ಅಲ್ಲವೇ? ಈಗ ತಂದೆಯು ನೀವು ಮಕ್ಕಳಿಗೆ ಪವಿತ್ರರಾಗುವ ಮಾತನ್ನ ತಿಳಿಸ್ತಾರೆ, ಆ ಪಾವನ ಪ್ರಪಂಚದಲ್ಲಿ ಯಾವುದೇ ದುಃಖ ಇರುವುದಿಲ್ಲ. ಈ ಆಧ್ಯಾತ್ಮಿಕ ಜ್ಞಾನವನ್ನ ಓದಿಸುವವರು ಯಾರು? ಆತ್ಮಿಕ ತಂದೆ. ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಆತ್ಮಿಕ ತಂದೆಯು ಏನನ್ನ ಓದಿಸುತ್ತಾರೆ? ಆತ್ಮಿಕ ಜ್ಞಾನ. ಇದರಲ್ಲಿ ಯಾವುದೇ ಗ್ರಂಥ ಪುಸ್ತಕಗಳ ಅವಶ್ಯಕತೆ ಇಲ್ಲ. ಕೇವಲ ತಮ್ಮನ್ನ ಆತ್ಮನೆಂದು ತಿಳಿದು ತಂದೆಯನ್ನ ನೆನಪು ಮಾಡಬೇಕು, ಪಾವನರಾಗಬೇಕಾಗಿದೆ. ತಂದೆಯನ್ನ ನೆನಪು ಮಾಡುತ್ತಾ ಮಾಡುತ್ತಾ ಅಂತ್ಯಮತಿ ಸೋಗತಿಯಾಗುವುದು. ಇದು ನೆನಪಿನ ಯಾತ್ರೆಯಾಗಿದೆ. ಯಾತ್ರೆ ಎಂಬ ಶಬ್ದವು ಚೆನ್ನಾಗಿದೆ. ಅವರು ಮಾಡುವ ಯಾತ್ರೆಗಳು ದೈಹಿಕ ಯಾತ್ರೆಗಳಾಗಿವೆ. ಇದು ಆತ್ಮಿಕ ಯಾತ್ರೆಯಾಗಿದೆ. ಅದರಲ್ಲಿ ಕಾಲ್ನಡಿಗೆಯಲ್ಲಿ ಹೋಗಬೇಕಾಗುತ್ತದೆ. ಕೈಕಾಲುಗಳನ್ನು ಉಪಯೋಗಿಸುತ್ತಾರೆ. ಇದರಲ್ಲಿ ಏನೂ ಇಲ್ಲ, ಕೇವಲ ನೆನಪು ಮಾಡಬೇಕಾಗಿದೆ.
ಬಲೆ ಎಲ್ಲಿಯಾದರೂ ನಡೆದಾಡಿ ತಿರುಗಾಡಿ ಎದ್ದೇಳಿ ಕುಳಿತುಕೊಳ್ಳಿ, ಕೇವಲ ತಮ್ಮನ್ನ ಆತ್ಮನೆಂದು ತಿಳಿದು ತಂದೆಯನ್ನ ನೆನಪು ಮಾಡಿ. ಕಷ್ಟದ ಮಾತಿಲ್ಲ, ಕೇವಲ ನೆನಪು ಮಾಡಬೇಕಷ್ಟೇ. ಇದಂತೂ ಸತ್ಯವಲ್ಲವೇ? ಮೊದಲು ನೀವು ವಿರುದ್ಧವಾಗಿ ನಡೆಯುತ್ತಿದ್ದೀರಿ, ತಮ್ಮನ್ನು ಆತ್ಮದ ಬದಲು ಶರೀರವೆಂದು ತಿಳಿಯುವುದಕ್ಕೆ ತಲೆಕೆಳಕಾಗಿ ನಿಲ್ಲುವುದೆಂದು ಹೇಳಲಾಗುತ್ತದೆ. ನನ್ನನ್ನು ಆತ್ಮನೆಂದು ತಿಳಿಯುವುದು ಸರಿಯಾಗಿದೆ. ಭಗವಂತನು ಯಾವಾಗ ಬರುತ್ತಾನೆ ಆಗ ಪಾವನರನ್ನಾಗಿ ಮಾಡುತ್ತಾನೆ. ಭಗವಂತನ ಪಾವನ ಪ್ರಪಂಚವಾಗಿದೆ, ಭಗವಂತನದು ಪಾವನ ಪ್ರಪಂಚವಾಗಿದೆ, ರಾವಣನದು ಪತಿತ ಪ್ರಪಂಚವಾಗಿದೆ. ಎಲ್ಲರೂ ದೇಹಾಭಿಮಾನದಲ್ಲಿ ಉಲ್ಟಾ ಆಗಿ ಬಿಟ್ಟಿದ್ದಾರೆ. ಈಗ ಒಂದೇ ಬಾರಿ ಆತ್ಮ ಅಭಿಮಾನಿ ಆಗಬೇಕಾಗಿದೆ ಅಂದಾಗ, ಈಗ ನೀವು ಅಲ್ಲಾನ ಮಕ್ಕಳಾಗಿದ್ದೀರಿ, ನಾನು ಅಲ್ಲ ಆಗಿದ್ದೇನೆಂದು ನೀವು ಹೇಳುವುದಿಲ್ಲ. ಯಾವಾಗಲೂ ಬೆರಳನ್ನ ಮೇಲಕ್ಕೆ ತೋರಿಸಿ ಹೇಳುತ್ತಾರೆ, ಅಂದ ಮೇಲೆ ಅವರೇ ಅಲ್ಲ ಆಗಿದ್ದಾರೆಂದು ಸಿದ್ಧವಾಗುತ್ತದೆ. ಅಂದ ಮೇಲೆ ಇಲ್ಲಿ ಅವಶ್ಯವಾಗಿ ಇನ್ಯಾವುದೋ ವಸ್ತುವಿದೆ ಎಂದರ್ಥ. ನಾನು ಆ ಅಲ್ಲ ತಂದೆಯ ಮಗುವಾಗಿದ್ದೇನೆ, ನಾವು ಪರಸ್ಪರ ಸಹೋದರರಾಗಿದ್ದೇವೆ. ಒಂದು ವೇಳೆ ನಾನೇ ಅಲ್ಲ ಆಗಿದ್ದೇನೆಂದು ಹೇಳುವುದಾದರೆ ಅದು ಉಲ್ಟಾ ಆಗಿ ಬಿಡುತ್ತದೆ. ಅಂದರೆ ನಾವೆಲ್ಲರೂ ತಂದೆಯವರಾಗಿದ್ದೇವೆ ಎಂದರ್ಥ. ಆದರೆ ಇಲ್ಲ, ತಂದೆಯು ಒಬ್ಬರೇ ಆಗಿದ್ದಾರೆ, ಅವರನ್ನ ನೆನಪು ಮಾಡಬೇಕಾಗಿದೆ. ಅವರು ಸದಾ ಪಾವನ ಆಗಿದ್ದಾರೆ, ಅವರೇ ಕುಳಿತು ಓದಿಸುತ್ತಾರೆ. ಅತಿ ಚಿಕ್ಕ ಮಾತಿನಲ್ಲಿ ಮನುಷ್ಯರು ಎಷ್ಟೊಂದು ತಬ್ಬಿಬ್ಬಾಗುತ್ತಾರೆ. ಶಿವ ಜಯಂತಿಯನ್ನು ಆಚರಿಸುತ್ತಾರಲ್ಲವೇ, ಕೃಷ್ಣನಿಗೆ ಇಂತಹ ಪದವಿಯನ್ನ ಯಾರು ಕೊಟ್ಟರು? ಶಿವತಂದೆ ಶ್ರೀಕೃಷ್ಣನು ಸ್ವರ್ಗದ ಮೊದಲ ರಾಜಕುಮಾರನಾಗಿದ್ದಾನೆ. ಬೇಹದ್ದಿನ ತಂದೆಯೇ ಇವರಿಗೆ ರಾಜ್ಯ ಭಾಗ್ಯವನ್ನ ಕೊಡುತ್ತಾರೆ. ತಂದೆಯು ಯಾವ ಹೊಸ ಪ್ರಪಂಚ ಸ್ವರ್ಗವನ್ನ ಸ್ಥಾಪನೆ ಮಾಡುತ್ತಾರೆಯೋ ಅದರಲ್ಲಿ ಶ್ರೀಕೃಷ್ಣನು ನಂಬರ್ 1 ರಾಜಕುಮಾರನಾಗಿದ್ದಾನೆ. ತಂದೆಯು ಮಕ್ಕಳಿಗೆ ಪಾವನರಾಗುವ ಯುಕ್ತಿಯನ್ನ ತಿಳಿಸುತ್ತಾರೆ. ಮಕ್ಕಳಿಗೆ ಗೊತ್ತಿದೆ ಸ್ವರ್ಗ ಯಾವುದಕ್ಕೆ ವೈಕುಂಠ ವಿಷ್ಣುಪುರಿ ಎಂದು ಹೇಳುತ್ತಾರೆ. ಅದು ಕಳೆದು ಹೋಗಿದೆ, ಅದು ಭವಿಷ್ಯದಲ್ಲಿ ಮತ್ತೆ ಬರಲಿದೆ. ಚಕ್ರವು ಸುತ್ತುತ್ತಾ ಇರುತ್ತದೆ ಅಲ್ಲವೇ? ಈ ಜ್ಞಾನವು ಈಗಲೇ ತಾವು ಮಕ್ಕಳಿಗೆ ಸಿಗುತ್ತದೆ. ಇದನ್ನ ಧಾರಣೆ ಮಾಡಿ ಮತ್ತೆ ಅನ್ಯರಿಗೂ ಮಾಡಿಸಬೇಕಾಗಿದೆ. ಪ್ರತಿಯೊಬ್ಬರೂ ಶಿಕ್ಷಕರಾಗಬೇಕಾಗಿದೆ. ಶಿಕ್ಷಕರಾಗುವುದರಿಂದ ಲಕ್ಷ್ಮೀ ನಾರಾಯಣರಾಗುತ್ತೇವೆ ಎಂದಲ್ಲ. ಶಿಕ್ಷಕರಾದ ಮೇಲೆ ನೀವು ಪ್ರಜೆಗಳನ್ನು ಮಾಡಿಕೊಳ್ಳುತ್ತೀರಿ. ಎಷ್ಟು ಅನೇಕರ ಕಲ್ಯಾಣ ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನ ಪಡೆಯುತ್ತೀರಿ. ಸ್ಮೃತಿ ಇರುತ್ತದೆ. ತಂದೆಯು ತಿಳಿಸುತ್ತಾರೆ, ರೈಲಿನಲ್ಲಿ ಬರುವಾಗಲೂ ಸಹ ಬ್ಯಾಡ್ಜ್ ಅನ್ನು ಕುರಿತು ಅನ್ಯರಿಗೆ ತಿಳಿಸಿ. ತಂದೆಯು ಪತಿತ ಪಾವನ ಮುಕ್ತಿದಾತನಾಗಿದ್ದಾರೆ, ಪಾವನರನ್ನಾಗಿ ಮಾಡುವವರಾಗಿದ್ದಾರೆ. ಮನುಷ್ಯರು ಅನೇಕರನ್ನ ನೆನಪು ಮಾಡುತ್ತಾರೆ. ಪ್ರಾಣಿಗಳಾದ ಆನೆ ಕುದುರೆ ಇತ್ಯಾದಿ ಮೀನು ಮೊಸಳೆಯನ್ನೂ ಸಹ ಅವತಾರವೆಂದು ಹೇಳಿಬಿಡುತ್ತಾರೆ, ಅವುಗಳನ್ನೂ ಪೂಜಿಸುತ್ತಿರುತ್ತಾರೆ. ಭಗವಂತನು ಸರ್ವವ್ಯಾಪಿ ಎಂದರೆ ಎಲ್ಲರಲ್ಲಿಯೂ ಇದ್ದಾರೆ ಎಂದು ತಿಳಿದು ಎಲ್ಲರಿಗೂ ತಿನ್ನಿಸಿ ಎಂದು ಹೇಳುತ್ತಾರೆ. ಒಂದು ವೇಳೆ ಕಣಕಣದಲ್ಲಿಯೂ ಭಗವಂತನಿದ್ದಾರೆ ಎಂದು ಹೇಳುವುದಾದರೆ ಮತ್ತೆ ಅವರಿಗೇಕೆ ತಿನ್ನಿಸುತ್ತೀರಿ? ಮನುಷ್ಯರು ತಿಳುವಳಿಕೆಯಿಂದ ಆಚೆ ಇದ್ದಾರೆ. ಲಕ್ಷ್ಮೀ ನಾರಾಯಣ ಮೊದಲಾದ ದೇವಿ ದೇವತೆಗಳು ಈ ಕೆಲಸವನ್ನ ಮಾಡುತ್ತಾರೆಯೇ? ಇಲ್ಲಿ ಇರುವೆಗಳಿಗೆ ಆಹಾರವನ್ನ ಕೊಡುತ್ತಾರೆ. ತಂದೆ ತಿಳಿಸುತ್ತಾರೆ, ನೀವು ಧಾರ್ಮಿಕ ರಾಜಕಾರಣಿಗಳಾಗಿದ್ದೀರಿ, ನಿಮಗೆ ತಿಳಿದಿದೆ ನಾವು ಧರ್ಮಸ್ಥಾಪನೆ ಮಾಡುತ್ತಿದ್ದೇವೆ. ರಾಜ್ಯ ಸ್ಥಾಪನೆ ಮಾಡುವುದಕ್ಕಾಗಿ ಸೈನ್ಯವಿದೆ, ಆದರೆ ನೀವು ಗುಪ್ತವಾಗಿದ್ದೀರಿ. ನಿಮ್ಮದು ಆತ್ಮಿಕ ವಿಶ್ವವಿದ್ಯಾಲಯವಾಗಿದೆ. ನಂತರ ಇಡೀ ಪ್ರಪಂಚ ಮನುಷ್ಯಾತ್ಮರೆಲ್ಲರೂ ಈ ಧರ್ಮಗಳಿಂದ ಹೊರಬಂದು ತಮ್ಮ ಮನೆಗೆ ಹೋಗುತ್ತಾರೆ. ಎಲ್ಲಾ ಆತ್ಮಗಳು ಹೊರಟು ಹೋಗುತ್ತಾರೆ. ಅದು ಆತ್ಮಗಳಿರುವ ಮನೆ ಆಗಿದೆ. ಈಗ ನೀವು ಸಂಗಮಯುಗದಲ್ಲಿ ಓದುತ್ತಿದ್ದೀರಿ, ನಂತರ ಸತ್ಯಯುಗದಲ್ಲಿ ಬಂದು ರಾಜ್ಯ ಮಾಡುತ್ತೀರಿ. ಆಗ ಮತ್ಯಾವುದೇ ಧರ್ಮ ಇರುವುದಿಲ್ಲ. ಗೀತೆಯಲ್ಲಿಯೂ ಇದೆ ಅಲ್ಲವೇ? ಬಾಬಾ, ತಾವು ಯಾವುದನ್ನ ಕೊಡುತ್ತೀರೋ ಅದನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ಅಂದರೆ
ಆಕಾಶ, ಭೂಮಿ ಎಲ್ಲವೂ ನಿಮ್ಮದಾಗಿರುತ್ತದೆ. ನೀವು ಇಡೀ ವಿಶ್ವಕ್ಕೆ ಮಾಲೀಕರಾಗಿ ಬಿಡುತ್ತೀರಿ. ಈ ಮಾತುಗಳನ್ನೂ ಸಹ ಈಗಲೇ ತಿಳಿದುಕೊಳ್ಳುತ್ತೀರಿ. ಹೊಸ ಪ್ರಪಂಚದಲ್ಲಿ ಈ ಮಾತುಗಳೆಲ್ಲವೂ ಮರೆತು ಹೋಗುತ್ತದೆ. ಇದಕ್ಕೆ ಆತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ. ನಾವು ಪ್ರತಿ 5,000 ವರ್ಷಗಳ ನಂತರ ರಾಜ್ಯವನ್ನು ಪಡೆಯುತ್ತೇವೆ ಮತ್ತು ಕಳೆದುಕೊಳ್ಳುತ್ತೇವೆ ಎಂದು ನಿಮಗೆ ತಿಳಿದಿದೆ. ಈ 84 ಜನ್ಮಗಳ ಚಕ್ರವು ಸುತ್ತುತ್ತಲೇ ಇರುತ್ತದೆ ಅಂದಾಗ ವಿದ್ಯೆಯನ್ನು ಓದಲೇಬೇಕು. ಆಗ ಮಾತ್ರ ಹೋಗಲು ಸಾಧ್ಯವಲ್ಲವೇ? ಓದದಿದ್ದರೆ ಹೊಸ ಪ್ರಪಂಚದಲ್ಲಿ ಹೋಗಲು ಸಾಧ್ಯವಿಲ್ಲ. ಅಲ್ಲಂತೂ ಅಪರಿಮಿತ ಸಂಖ್ಯೆಯಿದೆ. ನಂಬರ್ 1 ಪುರುಷಾರ್ಥದ ಅನುಸಾರ ಅಲ್ಲಿಗೆ ಹೋಗಿ ಪದವಿಯನ್ನ ಪಡೆಯುತ್ತೀರಿ. ಎಲ್ಲರೂ ಈ ವಿದ್ಯೆಯನ್ನ ಓದುವುದಿಲ್ಲ. ಒಂದು ವೇಳೆ ಎಲ್ಲರೂ ಈ ವಿದ್ಯೆಯನ್ನ ಓದಿದ್ದೇ ಆದರೆ ಇನ್ನೊಂದು ಜನ್ಮದಲ್ಲಿ ರಾಜ್ಯವನ್ನ ಪಡೆಯಬೇಕು. ಆದ್ದರಿಂದ ಓದುವವರದ್ದು ಒಂದು ಅಪರಿಮಿತ ಸಂಖ್ಯೆ ಇದೆ. ಸತ್ಯಯುಗ ತ್ರೇತಾಯುಗದಲ್ಲಿ ಬರುವವರೇ ಓದುತ್ತಾರೆ. ಅನೇಕ ಮಂದಿ ನಿಮ್ಮ ಪ್ರಜೆಗಳಾಗುತ್ತಾರೆ. ತಡವಾಗಿ ಬರುವವರು ಪಾಪವನ್ನ ಭಸ್ಮ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಪಾಪಾತ್ಮರು ಶಿಕ್ಷೆಗಳನ್ನು ಅನುಭವಿಸಿ ಅಲ್ಪ ಸ್ವಲ್ಪ ಪದವಿಯನ್ನ ಪಡೆಯುತ್ತಾರೆ. ಅವರಿಗೆ ಅಗೌರವವಾಗುತ್ತದೆ. ಯಾರಿಗೆ ಮಾಯ ಗೌರವವನ್ನ ಪಡೆಯುವವರಾಗಿದ್ದಾರೆಯೋ ಅವರು ಅಗೌರವಾನ್ವಿತರಾಗಿ ಬಿಡುತ್ತಾರೆ. ಇದು ಈಶ್ವರೀಯ ಗೌರವವಾಗಿದೆ, ಅದು ಅಸುರಿ ಗೌರವವಾಗಿದೆ. ಈಶ್ವರೀಯ ಅಥವಾ ದೈವಿ ಮರ್ಯಾದೆ ಮತ್ತು ಅಸುರಿ ಮರ್ಯಾದೆಯಲ್ಲಿ ರಾತ್ರಿ ಹಗಲಿನ ಅಂತರವಿದೆ. ನಾವು ಅಸುರಿ ಮರ್ಯಾದೆಯದವರಾಗಿದ್ದೇವೆ, ಈಗ ದೈವಿ ಮರ್ಯಾದಾವಂತರೂ ಆಗುತ್ತೇವೆ. ಅಸುರಿ ಮರ್ಯಾದೆಯಿಂದ ಸಂಪೂರ್ಣ ವಿಕಾರಿಗಳಾಗಿ ಬಿಡುತ್ತೀರಿ. ಇದು ಮುಳ್ಳುಗಳ ಪ್ರಪಂಚವಾಗಿದೆ ಎಂದರೆ ಆ ಅವಮರ್ಯಾದೆ ಆಗಿಬಿಡುತ್ತದೆ ಅಲ್ಲವೇ? ನಂತರ ಎಷ್ಟೊಂದು ಮರ್ಯಾದಾವಂತರಾಗುತ್ತೀರಿ. ಯಥಾ ರಾಜ ರಾಣಿ ತಥಾ ಪ್ರಜಾ. ಬೇಹದ್ದಿನ ತಂದೆಯೇ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತಾರೆ ಅಂದ ಮೇಲೆ ಅಷ್ಟೊಂದು ಪುರುಷಾರ್ಥವನ್ನ ಮಾಡಬೇಕಾಗಿದೆ. ನಾವು ನಮ್ಮ ಮರ್ಯಾದೆಯನ್ನ ಈ ರೀತಿ ಹೆಚ್ಚಿಸಿಕೊಳ್ಳಬೇಕು ಅಂದರೆ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿಯಾಗಬೇಕೆಂದು ಹೇಳುತ್ತಾರೆ. ಇದಕ್ಕಿಂತ ಶ್ರೇಷ್ಠ ಮರ್ಯಾದೆ ಮತ್ಯಾರದ್ದೂ ಇಲ್ಲ. ನರನಿಂದ ನಾರಾಯಣನಾಗುವ ಕಥೆಯನ್ನೇ ನೀವು ಹೇಳುತ್ತೀರಿ. ಅಮರ ಕಥೆ, 3ನೇ ನೇತ್ರದ ಕಥೆ ಎಲ್ಲವೂ ಒಂದೇ ಆಗಿದೆ. ಈ ಕಥೆಯನ್ನ ಈಗಲೇ ನೀವು ಕೇಳುತ್ತೀರಿ. ನೀವು ಮಕ್ಕಳು ವಿಶ್ವದ ಮಾಲೀಕರಾಗಿದ್ದೀರಿ. ನಂತರ 84 ಜನ್ಮಗಳನ್ನ ತೆಗೆದುಕೊಳ್ಳುತ್ತಾ ಕೆಳಗಿಳಿಯುತ್ತಾ ಬರುತ್ತೀರಿ. ನಂತರ ಮೊದಲ ನಂಬರ್ನ ಜನ್ಮದಲ್ಲಿ ನೀವು ಬಹಳ ಶ್ರೇಷ್ಠ ಪದವಿಯನ್ನ ಪಡೆಯುತ್ತೀರಿ. ರಾಮನು ಗೌರವಾನ್ವಿತರನ್ನಾಗಿ ಮಾಡುತ್ತಾರೆ. ರಾವಣನು ಗೌರವವನ್ನು ಕಳೆಯುತ್ತಾನೆ. ಈ ಜ್ಞಾನದಿಂದಲೇ ನೀವು ಮುಕ್ತಿ, ಜೀವನ್ ಮುಕ್ತಿಯನ್ನ ಪಡೆಯುತ್ತೀರಿ. ಅರ್ಧ ಕಲ್ಪ ರಾವಣನೇ ಇರುವುದಿಲ್ಲ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಇರುತ್ತದೆ. ಅದರಲ್ಲಿಯೂ ನಂಬರ್ 1 ಕಲ್ಪ ಕಲ್ಪವು ಇದೇ ರೀತಿ ನೀವು ನಂಬರ್ 1 ಪುರುಷಾರ್ಥದ ಅನುಸಾರ ಬುದ್ಧಿವಂತರಾಗುತ್ತೀರಿ. ಮಾಯು ತಪ್ಪು ಮಾಡಿಸುತ್ತದೆ. ಬೇಹದ್ದಿನ ತಂದೆಯನ್ನ ನೆನಪು ಮಾಡುವುದನ್ನೇ ಮರೆತು ಹೋಗುತ್ತೀರಿ. ಭಗವಂತನೇ ಓದಿಸುತ್ತಾರೆ, ಅವರು ನಮ್ಮ ಶಿಕ್ಷಕನಾಗಿದ್ದಾರೆ. ಇದನ್ನ ತಿಳಿದ ಮೇಲೂ ಸಹ ಗೈರು ಹಾಜರಿ ಆಗುತ್ತಿರುತ್ತಾರೆ, ಓದುವುದೇ ಇಲ್ಲ. ಏಕೆಂದರೆ ಭಕ್ತಿಯಲ್ಲಿ ಅಲ್ಲಿ ಇಲ್ಲಿ ಅಲೆದಾಡುವ ಹವ್ಯಾಸವಾಗಿ ಬಿಟ್ಟಿದೆ. ವಿದ್ಯಾಭ್ಯಾಸದಲ್ಲಿ ಯಾರಿಗೆ ಗಮನವಿರುವುದಿಲ್ಲವೋ ಅವರನ್ನ ನೌಕರಿಯಲ್ಲಿ ತೊಡಗಿಸಲಾಗುತ್ತದೆ. ಅಗಸ ಮೊದಲಾದ ಕೆಲಸವನ್ನ ಮಾಡುತ್ತಾರೆ. ಅದರಲ್ಲಿ ವಿದ್ಯೆಯ ಅವಶ್ಯಕತೆ ಏನಿದೆ? ವ್ಯಾಪಾರದಲ್ಲಿ ಮನುಷ್ಯರು ಪದುಮಾ ಪದುಮಾಪತಿಗಳಾಗುತ್ತಾರೆ. ನೌಕರಿಯಲ್ಲಿ ಇಷ್ಟೊಂದು ಆಗುವುದಿಲ್ಲ. ಅದರಲ್ಲಂತೂ ಒಂದು ನಿಗದಿತ ಸಂಬಳವು ಸಿಗುತ್ತದೆ. ಈಗ ನಿಮ್ಮದು ವಿಶ್ವದ ರಾಜ್ಯ ಭಾಗ್ಯಕ್ಕಾಗಿ ವಿದ್ಯೆ ಆಗಿದೆ. ನಾವು ಭಾರತವಾಸಿಗಳಾಗಿದ್ದೇವೆ ಎಂದು ಇಲ್ಲಿ ಹೇಳುತ್ತಾರಲ್ಲವೇ? ನಂತರ ನಿಮಗೆ ವಿಶ್ವದ ಮಾಲೀಕರೆಂದು ಹೇಳುತ್ತಾರೆ. ಅಲ್ಲಿ ದೇವಿ ದೇವತಾ ಧರ್ಮದ ವಿನಃ ಮತ್ಯಾವುದೇ ಧರ್ಮ ಇರುವುದಿಲ್ಲ. ತಂದೆಯು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಂದರೆ ಅವರ ಮತದಂತೆ ನಡೆಯಬೇಕು. ಯಾವುದೇ ವಿಕಾರದ ಭೂತ ಇರಬಾರದು. ಈ ಭೂತವು ಬಹಳ ಕೆಟ್ಟದ್ದಾಗಿದೆ. ಕಾಮಿಯ ಆರೋಗ್ಯವು ಹಾಳಾಗುತ್ತಿರುತ್ತದೆ.
ಶಕ್ತಿಯು ಕಡಿಮೆಯಾಗುತ್ತಿರುತ್ತದೆ. ಈ ಕಾಮವಿಕಾರವೇ ಪೂರ್ಣ ಶಕ್ತಿಯನ್ನು ಸಮಾಪ್ತಿ ಮಾಡಿಬಿಟ್ಟಿದೆ. ನಿಮ್ಮ ಶಕ್ತಿಯು ಕಡಿಮೆಯಾಗುತ್ತಿರುತ್ತದೆ. ಈ ಕಾಮವಿಕಾರವೇ ಪೂರ್ಣ ಶಕ್ತಿಯನ್ನ ಸಮಾಪ್ತಿ ಮಾಡಿಬಿಟ್ಟಿದೆ. ನಿಮ್ಮ ಅದೃಷ್ಟವೇನಾಗಿದೆ? ಆಯಸ್ಸು ಕಡಿಮೆಯಾಗುತ್ತಾ ಹೋಗಿದೆ. ಭೋಗಿಗಳಾಗಿ ಬಿಟ್ಟಿದ್ದೀರಿ. ಕಾಮಿಯು ಭೋಗಿ ರೋಗಿ ಎಲ್ಲವೂ ಆಗಿಬಿಡುತ್ತಾರೆ. ಸತ್ಯಯುಗದಲ್ಲಿ ವಿಕಾರ ಇರುವುದಿಲ್ಲ, ಅಂದಾಗ ಯೋಗಿಯಾಗಿರುತ್ತಾರೆ. ಆದ್ದರಿಂದ ಸದಾ ಆರೋಗ್ಯವಂತರು ಮತ್ತು ಆಯಸ್ಸು ಸಹ 150 ವರ್ಷವಿರುತ್ತದೆ. ಅಲ್ಲಿ ಕಾಲವೂ ಕಬಳಿಸುವುದಿಲ್ಲ. ಇದಕ್ಕೆ ಒಂದು ಕಥೆಯನ್ನೂ ಸಹ ಹೇಳುತ್ತಾರೆ. ಒಬ್ಬರು ಮೊದಲು ಸುಖವ ಬೇಕೋ ಅಥವಾ ದುಃಖ ಬೇಕೋ ಎಂದು ಕೇಳಿದಾಗ ಅದಕ್ಕೆ ಮತ್ತೊಬ್ಬರು ಮೊದಲು ಸುಖ ಬೇಕೆಂದು ಹೇಳಿ ಎಂದು ಸನ್ನೆ ಮಾಡಿದರು. ಏಕೆಂದರೆ ಸುಖದಲ್ಲಿ ಹೋದರೆ ಅಲ್ಲಿ ಮೃತ್ಯುವೇ ಬರುವುದೇ ಇಲ್ಲ, ಒಳಗೆ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. ಇದರ ಬಗ್ಗೆ ಒಂದು ಕಥೆಯನ್ನೇ ಮಾಡಿಬಿಟ್ಟಿದ್ದಾರೆ. ತಂದೆ ತಿಳಿಸ್ತಾರೆ, ನೀವು ಸುಖಧಾಮದಲ್ಲಿದ್ದಾಗ ಯಾವುದೇ ದುಃಖ ಇರುವುದೇ ಇಲ್ಲ, ರಾವಣ ರಾಜ್ಯವೇ ಇರುವುದಿಲ್ಲ. ನಂತರ ವಿಕಾರಿಗಳಾದಾಗ ಮೃತ್ಯುವಿರುತ್ತದೆ. ಕಾಲವು ತೆಗೆದುಕೊಂಡು ಹೋಯಿತು, ಮತ್ತೆ ಇದಾಯಿತು ಅದಾಯಿತು ಎಷ್ಟೊಂದು ಕಥೆಗಳನ್ನು ರಚಿಸುತ್ತಾರೆ. ಸ್ಥೂಲ ಕಣ್ಣಿಗೆ ಮೃತ್ಯುವು ಕಾಣಿಸುವುದಿಲ್ಲ, ಆತ್ಮವು ಕಾಣಿಸುವುದಿಲ್ಲ. ಇದಕ್ಕೆ ದಂತಕಥೆಗಳೆಂದು ಹೇಳಲಾಗುತ್ತದೆ. ಬಹಳಷ್ಟು ಕನರಸದ ಕಥೆಗಳು ಇದೆ. ಈಗ ತಂದೆ ತಿಳಿಸ್ತಾರೆ, ಸತ್ಯಯುಗದಲ್ಲಿ ಎಂದು ಅಕಾಲ ಮೃತ್ಯುವಾಗುವುದಿಲ್ಲ. ಆಯಸ್ಸು ದೀರ್ಘವಾಗಿರುತ್ತದೆ, ಪವಿತ್ರರಾಗಿರುತ್ತಾರೆ. 16 ಕಲೆಯಿಂದ ಕಲೆಗಳು ಕಡಿಮೆಯಾಗುತ್ತಾ ಒಮ್ಮೆಲೆ ಕಲಾಹೀನರಾಗಿ ಬಿಡುತ್ತಾರೆ. ನಾನು ನಿರ್ಗುಣನಲ್ಲಿ ಯಾವುದೇ ಗುಣ ಇಲ್ಲ ಎಂದು ಹಾಡುತ್ತಾರೆ. ಮಕ್ಕಳ ಒಂದು ನಿರ್ಗುಣ ಸಂಸ್ಥೆಯೂ ಇದೆ. ನಮ್ಮಲ್ಲಿ ಯಾವುದೇ ಗುಣ ಇಲ್ಲ, ನಮ್ಮನ್ನ ಗುಣವಂತರನ್ನಾಗಿ ಮಾಡಿ ಸರ್ವಗುಣ ಸಂಪನ್ನರನ್ನಾಗಿ ಮಾಡಿ ಎಂದು ಹೇಳುತ್ತಾರೆ. ಅದಕ್ಕೆ ತಂದೆ ಈಗ ತಿಳಿಸ್ತಾರೆ, ಪವಿತ್ರರಾಗಬೇಕಾಗಿದೆ, ಎಲ್ಲರೂ ಶರೀರವನ್ನ ಬಿಡಬೇಕಾಗಿದೆ. ಇಷ್ಟು ಮಂದಿ ಮನುಷ್ಯರು ಸತ್ಯಯುಗದಲ್ಲಿ ಬರುವುದಿಲ್ಲ. ಈಗಂತೂ ಬಹಳಷ್ಟು ಜನಸಂಖ್ಯೆಯಾಗಿ ಬಿಟ್ಟಿದೆ. ಸತ್ಯಯುಗದಲ್ಲಿ ಮಗುವು ಸಹ ಯೋಗ ಬಲದಿಂದ ಜನಿಸುತ್ತದೆ. ಇಲ್ಲೊಂತು ನೋಡಿ ಎಷ್ಟೊಂದು ಮಕ್ಕಳಿಗೆ ಜನ್ಮ ಕೊಡುತ್ತಿರುತ್ತಾರೆ. ಆದರೂ ಸಹ ಮತ್ತೆ ತಂದೆ ತಿಳಿಸ್ತಾರೆ, ಮಕ್ಕಳೇ, ತಂದೆಯನ್ನ ನೆನಪು ಮಾಡಬೇಕಾಗಿದೆ. ಆ ತಂದೆಯೇ ಓದಿಸುತ್ತಾರೆ, ಓದಿಸುವ ಶಿಕ್ಷಕರು ನೆನಪಿರುತ್ತಾರೆ. ನಿಮಗೆ ತಿಳಿದಿದೆ, ಶಿವ ತಂದೆಯು ನಮಗೆ ಓದಿಸುತ್ತಿದ್ದಾರೆ. ಏನು ಓದಿಸುತ್ತಿದ್ದಾರೆ ಎಂಬುದೂ ಸಹ ನಿಮಗೆ ತಿಳಿದಿದೆ. ಅಂದಾಗ ತಂದೆ ಅಥವಾ ಶಿಕ್ಷಕರೊಂದಿಗೆ ಮಕ್ಕಳು, ಯುವಕರು, ವೃದ್ಧರು ಎಲ್ಲರೂ ಒಟ್ಟಿಗೆ ಓದುವ ಇಂತಹ ವಿಶ್ವವಿದ್ಯಾಲಯವನ್ನ ಎಂದಾದರೂ ನೋಡಿದ್ದೀರಾ? ಇದು ಒಂದೇ ಶಾಲೆ, ಓದಿಸುವ ಶಿಕ್ಷಕರು ಒಬ್ಬರೇ. ಮತ್ತೆ ಯಾವುದರಲ್ಲಿ ಬ್ರಹ್ಮಾರವರು ಸಹ ಬ್ರಹ್ಮನೂ ಓದುತ್ತಿದ್ದಾರೆ. ಆಶ್ಚರ್ಯವಾಗಿದೆಯಲ್ಲವೇ? ಶಿವ ತಂದೆಯು ನಿಮಗೆ ಓದಿಸುತ್ತಾರೆ, ಇದನ್ನ ಬ್ರಹ್ಮಾರವರು ಕೇಳುತ್ತಾರೆ. ಮಕ್ಕಳು ಅಥವಾ ವೃದ್ಧರು ಯಾರು ಬೇಕಾದರೂ ಓದಬಹುದು. ಈ ಜ್ಞಾನವನ್ನ ನೀವೂ ಸಹ ಓದುತ್ತೀರಲ್ಲವೇ? ಬಾಬಾ ತಿಳಿಸ್ತಾರೆ, ಈಗ ಓದುವುದನ್ನ ಪ್ರಾರಂಭ ಮಾಡಿದ್ದೀರಿ. ದಿನ ಪ್ರತಿದಿನ ಸಮಯವು ಕಡಿಮೆಯಾಗುತ್ತಾ ಹೋಗುತ್ತದೆ. ಈಗ ನೀವು ಬೇಹದ್ದಿನಲ್ಲಿ ಇದ್ದೀರಿ. 5000 ವರ್ಷಗಳ ಚಕ್ರವು ಹೇಗೆ ಕಳೆಯಿತೆಂದು ನಿಮಗೆ ತಿಳಿದಿದೆ. ಮೊದಲು ಒಂದು ಧರ್ಮವಿತ್ತು, ಈಗ ಅನೇಕ ಧರ್ಮಗಳಾಗಿವೆ. ಈಗ ಇದಕ್ಕೆ ಸ್ವರ್ಗವೆಂದು ಹೇಳುವುದಿಲ್ಲ, ಇದಕ್ಕೆ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವೆಂದು ಹೇಳಲಾಗುತ್ತದೆ. ಮೊಟ್ಟ ಮೊದಲು ಬಹಳ ಶಕ್ತಿಶಾಲಿ ಧರ್ಮ ಇತ್ತು, ಇಡೀ ವಿಶ್ವದ ಮಾಲೀಕರಾಗಿದ್ರಿ. ಈಗ ಅಧರ್ಮಿಗಳಾಗಿ ಬಿಟ್ಟಿದ್ದೀರಿ. ಯಾವುದೇ ಧರ್ಮ ಇಲ್ಲ, ಎಲ್ಲರಲ್ಲಿ 5 ವಿಕಾರಗಳು ಇದೆ. ಬೇಹದ್ದಿನ ತಂದೆ ತಿಳಿಸ್ತಾರೆ, ಮಕ್ಕಳೇ, ಈಗ ಧೈರ್ಯವನ್ನ ತಾಳಿ ಇನ್ನು ಸ್ವಲ್ಪ ಸಮಯವಷ್ಟೇ ರಾವಣ ರಾಜ್ಯದಲ್ಲಿ ಇರುತ್ತೀರಿ. ಈಗ ಚೆನ್ನಾಗಿ ಓದುತ್ತೀರಿ ಎಂದರೆ ಸುಖಧಾಮಕ್ಕೆ ಹೊರಟು ಹೋಗುತ್ತೀರಿ. ಇದು ದುಃಖಧಾಮವಾಗಿದೆ. ನೀವು ತಮ್ಮ ಶಾಂತಿಧಾಮ ಮತ್ತು ಸುಖಧಾಮವನ್ನ ನೆನಪು ಮಾಡಿ, ಈ ದುಃಖಧಾಮವನ್ನ ಮರೆಯುತ್ತಾ ಹೋಗಿ. ಆತ್ಮಗಳ ತಂದೆಯು ಆದೇಶ ನೀಡುತ್ತಾರೆ, ಹೇ ಆತ್ಮಿಕ ಮಕ್ಕಳೇ ಎಂದು. ಆತ್ಮಿಕ ಮಕ್ಕಳು ಈ ಕರ್ಮ ಇಂದ್ರಿಯಗಳ ಮೂಲಕ ಕೇಳಿದ್ದೀರಿ. ನೀವಾತ್ಮರು ಸತ್ಯುಗದಲ್ಲಿ ಸತೋಪ್ರಧಾನರಾಗಿದ್ದಾಗ ನಿಮ್ಮ ಶರೀರವೂ ಸಹ ಬಹಳ ಸುಂದರ ಸತೋಪ್ರಧಾನವಾಗಿತ್ತು. ನೀವು ಬಹಳ ಧನವಂತರಾಗಿದ್ರಿ.
ನಂತರ ಪುನರ್ಜನ್ಮವನ್ನ ತೆಗೆದುಕೊಳ್ಳುತ್ತಾ ಏನಾಗಿ ಬಿಟ್ಟಿದ್ದೀರಿ? ರಾತ್ರಿ ಹಗಲಿನ ಅಂತರವಿದೆ. ಹಗಲಿನಲ್ಲಿ ನಾವು ಸ್ವರ್ಗದಲ್ಲಿ ಇದ್ದೆವು, ರಾತ್ರಿಯಲ್ಲಿ ನಾವು ನರಕದಲ್ಲಿ ಇದ್ದೇವೆ. ಇದಕ್ಕೆ ಬ್ರಹ್ಮನ ಸೋ ಬ್ರಾಹ್ಮಣರ ರಾತ್ರಿ ಎಂದು ಹೇಳಲಾಗುತ್ತದೆ. 63 ಜನ್ಮಗಳ ಕಾಲ ಬಹಳ ಪೆಟ್ಟನ್ನ ತಿನ್ನುತ್ತಿರುತ್ತಾರೆ, ಅಂಧಕಾರದ ರಾತ್ರಿಯಾಗಿದೆ ಅಲ್ಲವೇ, ಅಲೆಯುತ್ತಿರುತ್ತಾರೆ. ಭಗವಂತನು ಯಾರಿಗೂ ಸಿಗುವುದೇ ಇಲ್ಲ. ಇದಕ್ಕೆ ಸ್ಮೃತಿ ವಿಸ್ಮೃತಿಯ ಆಟವೆಂದು ಹೇಳಲಾಗುತ್ತದೆ. ಅಂದಾಗ, ತಂದೆಯೇ ನೀವು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಮಾಚಾರವನ್ನ ತಿಳಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ, ಅಲ್ಲಿ ಇಲ್ಲಿ ಅಲೆದಾಡುವ ಹವ್ಯಾಸವನ್ನ ಬಿಟ್ಟು ಭಗವಂತನ ವಿದ್ಯೆಯನ್ನ ಗಮನವಿಟ್ಟು ಓದಬೇಕಾಗಿದೆ. ಎಂದು ಗೈರ್ಹಾಜರಿಯಾಗಬಾರದು. ತಂದೆಯ ಸಮಾನ ಶಿಕ್ಷಕರೂ ಆಗಬೇಕು. ಓದಿ ಮತ್ತೆ ಅನ್ಯರಿಗೂ ಓದಿಸಬೇಕಾಗಿದೆ. ಸತ್ಯನಾರಾಯಣನ ಸತ್ಯ ಕಥೆಯನ್ನ ಕೇಳಿ ನರನಿಂದ ನಾರಾಯಣನಾಗಬೇಕಾಗಿದೆ. ತಮ್ಮನ್ನ ತಾವೇ ಇಂತಹ ಮರ್ಯಾದಾ ಪುರುಷೋತ್ತಮರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಎಂದೂ ಸಹ ಭೂತಗಳಿಗೆ ವಶೀಭೂತರಾಗಿ ಗೌರವವನ್ನ ಕಳೆದುಕೊಳ್ಳಬಾರದು. ವರದಾನ ಸಂಬಂಧ ಮತ್ತು ಪ್ರಾಪ್ತಿಯ ಸ್ಮೃತಿಯ ಮೂಲಕ ಸದಾ ಖುಷಿಯಲ್ಲಿ ಇರುವಂತಹ ಸಹಜ ಯೋಗಿ ಆಗಿರಿ. ಸಹಜ ಯೋಗಿಯ ಆಧಾರವಾಗಿದೆ ಸಂಬಂಧ ಮತ್ತು ಪ್ರಾಪ್ತಿ. ಸಂಬಂಧದ ಆಧಾರದ ಮೇಲೆ ಪ್ರೀತಿ ಹುಟ್ಟುತ್ತದೆ, ಮತ್ತು ಎಲ್ಲಿ ಪ್ರಾಪ್ತಿಗಳಿರುವುದು ಅಲ್ಲಿ ಮನಸ್ಸು ಬುದ್ಧಿ ಸಹಜವಾಗಿಯೇ ಹೋಗುವುದು. ಆದ್ದರಿಂದ ಸಂಬಂಧದಲ್ಲಿ ನನ್ನತನದ ಅಧಿಕಾರದಿಂದ ನೆನಪು ಮಾಡಿ ಹೃದಯದಿಂದ ಹೇಳಿ ನನ್ನ ಬಾಬಾ, ಮತ್ತು ತಂದೆಯಿಂದ ಏನೆಲ್ಲ ಶಕ್ತಿಗಳ ಜ್ಞಾನ ಗುಣ ಸುಖ ಶಾಂತಿ ಆನಂದ ಪ್ರೇಮ ಖಜಾನೆ ಸಿಕ್ಕಿದೆ ಅದನ್ನ ಸ್ಮೃತಿಯಲ್ಲಿ ಇಮರ್ಜ್ ಮಾಡಿಕೊಳ್ಳಿ. ಇದರಿಂದ ಅಪಾರ ಖುಷಿ ಇರುವುದು ಮತ್ತು ಸಹಜ ಯೋಗಿಗಳು ಆಗುವಿರಿ. ಸ್ಲೋಗನ್: ದೇಹ ಬಾನದಿಂದ ಮುಕ್ತರಾಗಿ ಆಗ ಬೇರೆ ಎಲ್ಲ ಬಂಧನಗಳು ಸ್ವತಃವಾಗಿ ಸಮಾಪ್ತಿಯಾಗಿ ಬಿಡುವುದು. ಒಳ್ಳೆಯದು. ಓಂ ಶಾಂತಿ.